हलो फ्रेंड्स वेलकम टेक स्मार्ट फ्रेंड्स वीडियो डीसीटी एग्जाम बे प्रिपरेट यी मत ना टॉप 10 कॉलेज ईनेन वीडियो डीटेल हेतनी फ्रेंड्स इतक मुझे नम चल सब्सक्रेबा दयुटे सब्सक्रेबा बेल अदे रीति नान कंटिन्यूस अपडेट को ऑप्शन एंट्री तनक ओके नेक्स्ट मोदलिगे ನೀವು ಎಕ್ಸಾಮು ಭಾಳಷ್ಟು ಜನ ಎಕ್ಸಾಮನ್ನು ಕನ್ಫ್ಯೂಸ್ ಇಟ್ಕೊಂಡು ಎಕ್ಸಾಮ್ ಪೋಸ್ಟ್ಪೋನ್ ಆಗ್ಬೋದು ಆಗ್ಬೋದು ಅಂತ ಕನ್ಫ್ಯೂಸ್ ಇಟ್ಕೊಂಡು ಇನ್ನೂ ಓದೋಕ್ಕೆ ಸ್ಟಾರ್ಟ್ ಮಾಡಿರೋದಿಲ್ಲ ಭಾಳ ಸ್ಟೂಡೆಂಟ್ಸು ಫ್ರೆಂಡ್ಸ್ ಒಂದು ಹೇಳ್ತೀನಿ ಮೊದಲು ಮೈಂಡ್ ಸೆಟ್ಟಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ ಆಗಸ್ಟಲ್ಲಿ ಎಕ್ಸಾಮ್ ಇದೆ ಅಂತಲೇ ಓದಿ ಅದು ಪೋಸ್ಟ್ಪೋನ್ ಆದರೆ ನಿಮಗೆ ಹೆಲ್ಪ್ ಆಗುತ್ತೆ ಅಲ್ಲಿ ತನಕ ನೀವು ಎಲ್ಲ ಫುಲ್ ಕವರ್ ಮಾಡಿ ಇನ್ ಕೇಸ್ ಅದು ಸಿಚುವೇಶನ್ ನೋಡಿಕೊಂಡು ಅವ್ರು ಏನಾದರೂ ಪೋಸ್ಟ್ಪೋನ್ ಮಾಡಿದ್ರು ಅದು ನಿಮಗೆ ಹೆಲ್ಪ್ ಆಗುತ್ತೆ ಬಟ್ ನೀವು ಅದು ಪೋಸ್ಟ್ಪೋನ್ ಮಾಡ್ತಾರೆ ಅಂತೇಳಿ ನೀವು ಓದೋದನ್ನು ಹಿಂದೆ ಹಾಕ್ಬೇಡಿ ಯಾಕಂದರೆ ಆಮೇಲೆ ಸಫರ್ ಮಾಡ್ತೀರಾ ಇವಾಗ ಡಿ ಸಿ ಟಿಯಲ್ಲಿ ನಿಮ್ದು ಏನಾದರೂ ಇವಾಗ ಏನು ಡಿಪ್ಲೊಮಲ್ಲಿ ಆಗಿದೆಲ್ಲ ಅದು ಮ್ಯಾಟ್ರ್ ಬೇಡಾಗುತ್ತೆ ಅದು 50% ಅಷ್ಟೇ ಮಾಡ್ತಾರೆ ಇವಾಗ ನೀವು ಇಲ್ಲಿ ಸ್ಕೋರ್ ಮಾಡ್ತಿರಲ್ಲ ಅದು ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಚೆನ್ನಾಗಿರೋ ಕಾಲೇಜ್ ಇದು ಮಾಡೋಕ್ಕೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಇವಾಗ ಡಿ ಸಿ ಟಿ ಎಕ್ಸಾಮು ಯಾಕಂದರೆ ನೀವು ಫ್ಯೂಚರಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕರೆ ಮಾತ್ರ ಪ್ಲೇಸ್ಮೆಂಟು ಎಲ್ಲ ಚೆನ್ನಾಗಿರುತ್ತೆ ನಿಮ್ಮದು ಓಕೆ ಅದಕ್ಕೋಸ್ಕರ ನೀವು ಆಗಸ್ಟಲ್ಲಿ ಎಕ್ಸಾಮ್ ಅಂತ ಫಿಕ್ಸ್ ಇಟ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡಿ ಓಕೆ ಮೊದಲಿಗೆ ಯಾವ ರೀತಿ ಪ್ರಿಪೇರ್ ಮಾಡಬೇಕಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಇಟ್ಕೊಳ್ಳಿ ಫಸ್ಟು ಪಾಸಿಟಿವ್ ನಿಮ್ಮ ಮೈಂಡಲ್ಲಿ ಪಾಸಿಟಿವ್ ಕಂಪಲ್ಸರಿ ಇರಬೇಕು ಏನಂದರೆ ನನಗೆ ಟಾಪ್ ಕಾಲೇಜ್ ಸಿಕ್ಕೇ ಸಿಗುತ್ತೆ ನಂದು 180ಗೆ ನಾನು 150 ಪ್ಲಸ್ ತೊಗೊಂಡೇ ತೊಗೋತೀನಿ ಅಂತ ನೀವು ಫಿಕ್ಸ್ ಇಟ್ಕೊಳ್ಳಿ ತಲೆ ಮೇಲೆ ಓಕೆ ಮೊದಲಿಗೆ ಹೆಂಗೆ ಮಾಡ್ಬೇಕಂದ್ರೆ ನೀವು ಮೊದಲು ಸಿಲೆಬಸ್ ನೋಡ್ಕೊಳ್ಳಿ ಕರೆಕ್ಟಾಗಿ ಸೈನ್ಸು ಮ್ಯಾಥ್ಸು ಮತ್ತು ನಿಮ್ಮದು ಕೋರ್ ಸಬ್ಜೆಕ್ಟ್ನ ಸಿಲೆಬಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ದಿನ ಕೂತು ಒಂದು ದಿನ ನೆಕ್ಸ್ಟ್ ಕೂತು ಏನು ಮಾಡ್ಕೊಂಡ್ರೆ ಅದಕ್ಕೊಂದು ಪ್ಲ್ಯಾನ್ ಹಾಕ್ಕೊಳ್ಳಿ ಟೈಮ್ ಮ್ಯಾನೇಜ್ಮೆಂಟು ಇಲ್ಲಿಂದ ಹಿಡಿದು ನೀವು ಆಗಸ್ಟ್ ತನಕ ನಿಮಗೆ ಟೈಮ್ ಮ್ಯಾನೇಜ್ ಇಟ್ಕೊಳ್ಳಿ ಯಾವ ದಿನ ಯಾವ ರೀತಿ ಮಾಡ್ಕೋಬೇಕು ಮತ್ತು ಪ್ರಿವಿಯಸ್ ಕ್ವೆಶನ್ ಪೇಪರ್ ಯಾವಾಗ ಸಾಲ್ವ್ ಮಾಡಬೇಕು ಅಂತ ಒಂದು ಟೈಮಿಗೆ ಹಾಕ್ಕೊಳ್ಳಿ ಓಕೆ ನೀವು ಪ್ರಿವಿಯಸ್ ಕ್ವೆಶನ್ ಪೇಪರ್ ಎಷ್ಟು ಸಾಲ್ವ್ ಮಾಡ್ತಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಪ್ರಿವಿಯಸ್ ಒಂದು 5 to 6 ಇಯರ್ದು ಕ್ವೆಶನ್ ಪೇಪರ್ ಸಾಲ್ವ್ ಮಾಡಿ ಸಾಕು ಆಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ಟಾಪಿಕ್ ವೈಸು ಓದ್ತಾ ಬನ್ನಿ ಟಾಪಿಕ್ ವೈಸು ನೀವು ನೋಡಿ ಸೈನ್ಸ್ ಮ್ಯಾಥ್ಸು ಎಷ್ಟೇ ಮಾರ್ಕ್ಸು ನಿಮಗೆ ಕೋರ್ಸ್ ಸಬ್ಜೆಕ್ಟ್ ಎಷ್ಟು ಅಂತ ನಿಮಗೆಲ್ಲ ಗೊತ್ತಿದೆ ಓಕೆ 80 ಸೈನ್ಸ್ ಮ್ಯಾಥ್ಸ್ 80 ಇದು 100 ಇರುತ್ತೆ ಅದರಲ್ಲಿ ನೀವು 100 ಲೆಸ್ ತೊಗೋಬೇಕು ಅಂತ ಒಂದು ಥೀಮ್ ಇಟ್ಕೊಳ್ಳಿ ನೀವು ಆಲ್ರೆಡಿ ಏನು ಓದಿರ್ತಿರಲ್ಲ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅಂತ ಗೊತ್ತು ನಿಮ್ಗೆ ಮತ್ತು ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಇಲ್ಲಿ ನೀವು ಒಂದು ಇದನ್ನ ಡಿಸ್ಅಡ್ವಾಂಟೇಜ್ ತೊಗೋಬೇಡಿ ಕೆಲವೊಂದು ಜನ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಎಲ್ಲ ಟಿಕ್ ಹಾಕ್ಬರ್ಬೋದು ಆರಾಮ್ಸೆ ಮಾರ್ಕ್ಸ್ ಬಿಡ್ತಾವೆ ಅಂತ ಅನ್ಕೋಬೇಡಿ ಅಲ್ಲಿ ರಾಂಗ್ ಆಗಿ ಆಗುತ್ತೆ ನೀವು ನಾಲೆಜ್ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಓಕೆ ಯಾಕಂದ್ರೆ ಆಪ್ಷನಲ್ಲಿ ಕನ್ಫ್ಯೂಷನ್ ಆಗುತ್ತೆ ಯಾವ್ದು ಹಾಕೋದು ಯಾವ್ದು ಬಿಡೋದು ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿ ನೀವು ಯಾವುದೊಂದು ಹಾಕ್ಬಿಡ್ತೀರ ಅದು ರಾಂಗ್ ಆಗುತ್ತೆ ಓಕೆ ಸೊ ಅದಕ್ಕೋಸ್ಕರ ನೀವು ಏನು ಓದಿರ್ತೀರಲ್ಲ ಅದಕ್ಕೆ ಹಾಕಿ ನೆಕ್ಸ್ಟ್ ಏನಂದರೆ ನೀವು ಒಂದು ಏನಂದರೆ ಫಸ್ಟಿಗೆ ಸ್ಟಾರ್ಟಿಂಗು ಸಿಲೆಬಸ್ನ ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಸಿಲೆಬಸ್ನ ಯಾವ ಡೇಲಿ ಯಾವ ಕವರ್ ಮಾಡ್ಬೇಕಂತ ಇನ್ನೂ ಟೈಮ್ ಇದೆ ನಿಮಗೆ ಇವಾಗ 19 ಇನ್ನೂ ನಿಮಗೆ 15 days 20 days ಇದೆ ಓಕೆ ಆ 20 days ಏನೇನು ಮಾಡಬೇಕು ಆಲ್ರೆಡಿ ನಾನು ಎಷ್ಟು ಓದಿದ್ದೀನಿ ಎಲ್ಲ ಕಂಪೇರ್ ಮಾಡ್ಕೊಳ್ಳಿ ಮೊದಲಿಗೆ ನೀವು ಎಷ್ಟು ಸಬ್ಜೆಕ್ಟು ಅದು ಸಬ್ಜೆಕ್ಟ್ನ ಮಾಡ್ಕೊಳ್ಳಿ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ಇದೆ ಒಂದು ಬ್ಲೂ ಪ್ರಿಂಟ್ ನೋಡ್ಕೊಳ್ಳಿ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಮಾರ್ಕ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಡೀಟೇಲಾಗಿ ನೀವು ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಟಾಪಿಕ್ಸ್ ಅರ್ಥ ಮಾಡ್ಕೊಂಡ್ರೆ ಸಾಕಿಲ್ಲ ನೀವು ಅಲ್ಲಿ ಈಸಿಲಿ ನೀವು ಮಲ್ಟಿಪಲ್ಸ್ನ ಚೆಕ್ ಮಾಡ್ತೀರಾ ಯಾಕಂದರೆ 2 ರಾಂಗ್ ಇರುತ್ತೆ 2ರಲ್ಲಿ ನಿಮ್ಮ ಕನ್ಫ್ಯೂಷನ್ ಇರುತ್ತೆ ಇದಾಕೋದು ಅಂತ ಯೂಶ್ವಲಿ ಅದೇ ರೀತಿ ಇರುತ್ತೆ ಆಪ್ಷನಲ್ಲಿ ಸೊ ಅದಕ್ಕೋಸ್ಕರ ನೀವು ಮೊದಲಿಗೆ ಇದನ್ನು ಮಾಡ್ಕೊಳ್ಳಿ ಕರೆಕ್ಟಾಗಿ ಎಲ್ಲ ಒಂದು ಪ್ಲ್ಯಾನ್ ಹಾಕ್ಕೊಳ್ಳಿ ಮತ್ತು ಯಾರು ಕೋಚಿಂಗ್ ತೋರೋದಂದರೆ ನೋಡಿ ತ್ರಿಬಲ್ಟಿ ಅಕಾಡೆಮಿ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿದೆ ಓಕೆ ಬೇಕಾದ್ರೆ ನೀವು ಆನ್ಲೈನು ಆಫ್ಲೈನ್ ಎರಡೂ ಇದೆ ಅಲ್ಲಿ ಆನ್ಲೈನ್ ಬೇಕಾದ್ರೆ ತೊಗೊಂಡು ನೀವು ಅಲ್ಲಿ ಸ್ಟಡಿ ಮೆಟೀರಿಯಲ್ಸ್ ಕೂಡ ಕೊಡ್ತಾರೆ ಅವರು ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅವ್ರನ್ನ ಕಾಲ್ ಮಾಡಿ ಕೇಳ್ಕೊಳ್ಳಿ ಓಕೆ ನೆಕ್ಸ್ಟು ಎಕ್ಸಾಮು ನೋಡಿ ನೀವು ಇಲ್ಲಿಂದ ಎಕ್ಸಾಮ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕಂದ್ರೆ ಟಾಪ್ 10 ಕಾಲೇಜ್ ಸಿಗಬೇಕಂದ್ರೆ ನೀವು 150+ ತೊಗೋಬೇಕು ಇನ್ ಕೇಸ್ ನಿಮ್ಮ ಡಿಪ್ಲೊಮಲ್ಲಿ ಕಡಿಮೆ ಆದರೂ ಪರವಾಗಿಲ್ಲ ಇಲ್ಲಿ ಜಾಸ್ತಿ ಮಾಡಿ ಯಾಕಂದರೆ 50% ತೊಗೊಂಡು ರ್ಯಾಂಕ್ನ ತೊಗೋತಾರೆ ಯಾವ ರೀತಿ ರ್ಯಾಂಕ್ ಅಂದರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಟಾಪ್ ಕಾಲೇಜಲ್ಲಿ RV ಕಾಲೇಜು ಪೆಸೆಟ್ಟು MS ರಾಮಯ್ಯ JC ಇವೆಲ್ಲ ಟಾಪ್ ಕಾಲೇಜಲ್ಲಿ ಸಿಕ್ಕರೆ ನಿಮಗೆ ಈಸಿಲಿ ಆಗಿಬಿಡುತ್ತೆ ನಿಮ್ಮದು ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಮತ್ತು ಇದರಲ್ಲಿ ಏನಿದೆ ಅಂದರೆ ಟಾಪ್ ಕಾಲೇಜಸ್ಸಲ್ಲಿ ಮತ್ತು ಎಲ್ಲ ಮೀಡಿಯಂ ಕಾಲೇಜಸ್ಸಲ್ಲಿ ಏನಂದರೆ ಸೀಟ್ಸ್ ಕಡಿಮೆ ಇರ್ತವೆ ಯಾಕಂದರೆ DCT ಮೇಲೆ ಕಡಿಮೆ ಇರುತ್ತೆ ಸೀಟ್ಸು ಓಕೆ ಆಲ್ರೆಡಿ KCTಯಲ್ಲಿ ತೊಗೊಂಡಿರ್ತಾರೆ ನಿಮ್ಗೆ 5 to 5% ಇರುತ್ತೆ ಅಷ್ಟೇ ಸೀಟ್ಸು ಅದರಲ್ಲಿ ನೀವು ತೊಗೊಳ್ಬೇಕು ಅದರಲ್ಲಿ ತೊಗೋಬೇಕಾದ್ರೆ ನೀವು ನಿಮ್ಮದ್ರಲ್ಲಿ ಕಾಂಪಿಟೇಷನು ನೀವು ಜಾಸ್ತಿ ತೊಗೊಳ್ಬೇಕು ಮಾರ್ಕ್ಸು ಜಾಸ್ತಿ ತೊಗೊಂಡ್ರೆ ನಿಮ್ಮ ಬ್ರ್ಯಾಂಚಲ್ಲಿ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ ನಿಮ್ಮ ಬ್ರ್ಯಾಂಚಲ್ಲಿ ಎಷ್ಟು ತೊಗೋಬೇಕು ಬ್ರ್ಯಾಂಚ್ ವೈಸು ಎಲ್ಲ ನೋಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಪ್ರಿವಿಯಸ್ಸರ್ ಕಟ್ ಆಫ್ ಎಷ್ಟು ಮಾರ್ಕ್ಸ್ ತೊಗೋಬೇಕು ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಇವಾಗ ನೀವು ಎಕ್ಸಾಮು ಆಗಸ್ಟಲ್ಲಿ ಫಿಕ್ಸ್ ಅಂತ ಹೇಳಿ ಓದಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟು ಚೆನ್ನಾಗಿರೋ ಕಾಲೇಜ್ ಸಿಕ್ಕೇ ಸಿಗುತ್ತೆ ನಿಮ್ಮದು ಇದು ಟರ್ನಿಂಗ್ ಪಾಯಿಂಟು ಇವಾಗ ಏನು ಮಾಡಿದ್ರೆ ಇಲ್ಲಿ ತನಕ ಅಲ್ಲ ಇನ್ನು ಟರ್ನಿಂಗ್ ಪಾಯಿಂಟ್ ನಿಮ್ಮದು ಯಾಕಂದರೆ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದ್ದಾರೆ ಇಂಜಿನಿಯರಿಂಗು ಓಕೆ ಅದೇ ನಿಮ್ಮದು ಇಂಜಿನಿಯರ್ ಮುಗಿದು ನೆಕ್ಸ್ಟ್ ಜಾಬ್ ಎಲ್ಲ ಮಾಡಬೇಕಂದ್ರೆ ನೀವು ಚೆನ್ನಾಗಿರೋ ಕಾಲೇಜ್ ತೊಗೊಳ್ಳಿ ಯಾಕಂದರೆ ನೀವು ಟೈಮ್ ವೇಸ್ಟ್ ಮಾಡ್ಕೊಡಿ ಇಲ್ಲಿ ಈ ಟೈಮ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೀವು ಇಲ್ಲಿ ತನಕ ಡಿಪ್ಲೊಮಲ್ಲಿ ಮಾಡಿದ್ದು ಬೇರೆ ಇವಾಗ DCT ಪ್ರಿಪೇರ್ ಆಗೋದು ಬೇರೆ ಯಾಕಂದರೆ ಇದು ಟರ್ನಿಂಗ್ ಪಾಯಿಂಟು ಇಲ್ಲಿ ನಿಮ್ಗೆ ಡಿಸೈಡ್ ಮಾಡುತ್ತೆ ಓಕೆ ಯಾರ ಜೊತೆ ಕಂಪೇರ್ ಮಾಡಬೇಡಿ ನಿಮ್ಮ ಪಾಡಿಗೆ ನೀವು ಓದಿ ಓಕೆ ನಿಮ್ಮ ಟಾರ್ಗೆಟ್ ಇಟ್ಕೊಳ್ಳಿ ಆಮೇಲೆ ಎಕ್ಸಾಮ್ ಅಂದಮೇಲೆ ನೋಡೋಣ ಓಕೆ ಫ್ರೆಂಡ್ಸ್ ನಾನು ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ ಥ್ಯಾಂಕ್ಸ್ ವಾಚಿಂಗ್ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್